जय तू सदा शिवा शमित शुभ शीला जय विलसिता शशि किरण लोला அரசுத்த வந்தாள கேளையானா அரசுத்த வந்தாள கேளையானா எழைத்தனதா கேளையெங்கே எழைத்தனதா கேளையெங்கே மனசோத்து மை மறுத்து மனசோத்து மை மறுத்து பயசுத்த வந்தாள இனியானா பயசுத்த வந்தாள இனியானா அகலாகு இருளாகு கண்ணதாகு மனசாகு அகலாகு இருளாகு நக்கானே தும்பவனே மனதாக எதையாக நலத்தவனே ஜோத்தேகாரா எதையாக நலத்தவனே ஜோத்தேகாரா ಕರ್ಕೊಂಡೋಗಿ ರೊಟ್ಟಿ ಬೆಣ್ಣೆ ಕೊಡ್ಸಿದ್ಲು ಅಲ್ಲಿಗೆ ಯಾಕೆ ಹೋಗಿದ್ದೆ ಲಕ್ಕ ನಾವೆಲ್ಲಿ ಅವರೆಲ್ಲಿ ಅವ್ವ ಗೌರಿ ಅವ್ವ ಬಹಳ ಒಳ್ಳೆ ಕಣವ ಹೆಂಗಾರು
ಇನ್ ಮ್ಯಾಕೆ ಕರೆದ್ರು ಅಂತ ಅಂಗೆಲ್ಲ ಹೋಗಬಾರದು ಕಂದ. ನಿಮ್ಮ ಅಪ್ಪನ ಕೂಗೋ ಏನಪ್ಪ ದೊಡ್ಡಬೀರ ಕುತ್ತಲಿ ಏನಪ್ಪ ವಾಯಿದೆ ಮುಗಿತು ನನ್ನ ಅಸಲು ಬಡ್ಡಿ ಇನ್ನು ಚುಕ್ತ ಆಗ್ನೆ ಇಲ್ಲ ಹಿಂಗ್ ಮಾಡಿದ್ರೆ ವ್ಯವಹಾರ ಮಾಡೋದು ಹೆಂಗೆ ಇವತ್ತು ಕೊಟ್ಟೇ ತೀರ್ಬೇಕು ಇನ್ನೊಂದು ವಾರ ತಡ್ಕೊಳ್ಳಿ ಬೈನಹಳ್ಳಿಯಲ್ಲಿ ನಮ್ಮ ಭಾಮೈದ ಕೊಡ್ತೀನಿ ಅಂದವನು ಕೊಡ್ತಾನೆ ಓ ಹಿಂಗೆ ಹೇಳ್ತಾನೆ ಬಂದೆ ಇನ್ನು ಅರ್ಗೇಸ್ ಆಗಕ್ಕಿಲ್ಲ ಇಲ್ಲ ಹಣ ಕೊಡು ಆಗಲ್ಲ ನಿನ್ನ ಹೊಲ ಭೋಗ್ಯ ಮಾಡು ಅದನ್ನು ಮಾಡೋಕ್ಕಾಗಕ್ಕಿಲ್ಲ ಅಂದ್ರೆ ನಿನ್ನ ಐದನ್ನು ಜೀತಕ್ಕಾದ್ರೂ ಇರ್ಸು ಹಂಗೆ ನಾನು ಬೈನಾಕನಹಳ್ಳಿಗೆ ಹೋಗ್ಬಿಟ್ಟು ಬರ್ತೀನಿ ಸಂಜೆ ಆಗ್ಬೋದು ದನಕರ ಜಾಕೆ ದೇವ್ರವನೆ ಅವನ್ ನೋಡ್ಕೋತಾನೆ ನೀನ್ ಪಡ್ಕೊಂಡ್ ಬಂದಿಲ್ಲ ಮಗನೇ ಓದಕ್ಕೆ
ಆ ದೇವ್ರ ಕಣ್ಣಿದ್ರೆ ನಿನ್ನ ಜೀತ ಕಳ್ಸೋ ಹಾಗೆ ಮಾಡ್ತಾ ಇರ್ಲಿಲ್ಲ ಮಾಡ್ತಾ ಇರ್ಲಿಲ್ಲ ಮಗಂಗೆ ಉಣ್ಣಕ್ಕೆ ಕಳ್ಸು ಮಡ್ಲಿಗೆ ಹಾಕಿವ್ನಿ ಏನು ಕಾಣದ ಹಸುಗೂಸ್ನ ನಡಿಯ ಚೀಲ ತೆಗೆದಿಟ್ಟು ಬಾವಾಗ ಗೊತ್ತಿಲ್ಲ ಕಂಡ್ರವ ಆಮೇಲೆ ನಿಮ್ಗೆ ಹೇಳ್ಬೇಡ ಅಂತ ಓಡೋಗ್ಬಿಟ್ರು ಕಂಡ್ರವ
ಬಾಳಕ್ಕ ಕೋಳಿ ಕೊಕ್ಕಂತಿದ್ದಂಗೆ ಬಂದ್ಬಿಡಬೇಕು. ಮರ್ಯಾದೆಯಲ್ಲಿ ಒಂದೆರಡು ಕುರಿ ತಪ್ಪಿಸ್ಕೊಂಡವೆ, ಹುಡ್ಕಕ್ ಹೋಗವನೆ. ನಿಮಗೆಲ್ಲ ಕೂಳ್ ಹೆಚ್ಚಾಯ್ತು. ಸರಿಯಾಗಿ ಕುರಿ ಕಾಯ್ದೆ ಐಲಾಟ ಆಡ್ತಿದ್ರೇನ್ಲ. ಸಿಕ್ಕದ್ವೇನ್ಲ ಅದಕ್ಕೆ ಮರಿಂಗೆ ಗೌಡ್ರು ಚೆನ್ನಾಗಿ ತರದ್ಬಿಟ್ರು. ಕರ್ಕೊಂಬರ ಕೇಳಿದ್ರು. ಮರಿ ನಿಮಗೆ ತುಂಬಾ ಜ್ವರ ಬಂದಿತ್ತು ಕಣಪ್ಪ, ಇವತ್ತು ಒಂದು ಕೆಲ್ಸಕ್ಕೆ ಬರಕ್ ಆಯ್ಕಿಲ್ಲ. ಅಯ್ಯೋ ನೀವು ಕೌಡ್ರು, ನಮ್ಮ ಮನೆ ಒಳಗೆ ಬರಂಗಿಲ್ಲ ಕಣಪ್ಪ. ಇಲ್ಲೇ ಇರು, ನಾನೇ ಮರಿನ ಕರ್ಕೊಬರ್ತೀನಿ. ಅವನ್ಗೆಂತ ರೋಗ ಒಮ್ಮಿ, ನೀವೇ ಮೈಗಳ್ತನ ಕಲ್ಸ್ಬಿಡ್ತೀರಿ. ಮೊದಲು ಕಲ್ಸವನ್ನ
मरिया आ सौदे नाको निम पंचायती ऐसंग्रीग अवना गुड़सलाबिट बा गौडट्टिगार होगी बर्तीनि बस निंतकमे पत्ते उलियक बरी बड़े कटू गंजी एणेबेड़ अलुप्त कोटि आमले कायले अस्टूट नोड़ रात्रि बेगे
ಮರಿಯಾ ಮರಿಯಾ, ಅವನಿಗೆ ಯಾಕೆ ನೀರು ಕೊಡಲ್ಲ? ಹ್ಮ್, ನೀರು ಕೊಟ್ರೆ ಸತ್ತೇ ಹೋಯ್ತಾನಂತೆ. ಅದಕ್ಕೆ ಡಾಕ್ಟ್ರು ಬರೀ ಎಳ್ನೀರ್ನೇ ಕೊಡಿ. ಎಳ್ನೀರ್ನೇ ಕೊಡಿ ಮತ್ತೆ? ನಮ್ಗೆ ಯಾರಪ್ಪ ಎಳ್ನೀರ್ ಕೊಡ್ತಾರೆ? ಗೌಡ್ರ ತೋಟದಾಗ ಅದಲ್ಲ, ಕೇಳಿದ್ರೆ ಕಿತ್ಕೊ ಅಂತಾರೆ. ಅಯ್ಯೋ, ನಮ್ಗೆಲ್ಲ ಕಿತ್ಕೊಟ್ಟಾರಲ್ಲ ಕಪ್ಪ. ಸರಿ, ನಾನೇ ಕೇಳಿ ಕಿತ್ಕೊಂಬತ್ತೀನಿ. ಅಸಲು ಬೆಳೆ ಬಂದ್ಮೇಲೆ ಕೊಡ್ತಾರೆ ಗೌಡ್ರೆ. ಗೌಡ್ರೆ ಗೌಡ್ರೆ, ಮರಿಂಗೆ ಎಳ್ನೀರ್ ಬೇಕಂತೆ ಡಾಕ್ಟ್ರ್ ಹೇಳೋರಂತೆ. ಅವನು ದಾವು ದಾವು ಅಂತ ಅಲುತ್ತಾ ಬಿದ್ದವನು. ನಿನಗೇನು ಮಾಡಕ್ ಬೇರೆ ಕೆಲಸ ಇಲ್ವೇ ಅಲ್ಲ? ಅವನೇ ನಿನ್ ಜಾತಿನ ಕುಲನ. ಮಾರಿಗೆ ಮುಂಡವಕ್ಕೆಲ್ಲ ಎಳ್ನೀರ್ ಅಂತ ಕೇಳು. ಹೋಗ್ಲ, ಕೆಲಸ ನೋಡು. ಕೆಲಸ ನೋಡಿ ನಡಿ. ಮಣ್ಣು ಮಾಡ್ಬಿಡು. ಎಲ್ಲ ಇಲ್ಲೇ ಐತಿ. ಕೆಲಸ ನೋಡಿ ನಡಿ.
ಗೌಡ್ರೆ ಗೌಡ್ರೆ ಎಲ್ಲ ಅದು ತೋಟದಲ್ಲಿ ಯಾರೋ ತಾರ್ ತಾರವನ್ನೇ ಕತ್ತರಿಸಾಕ್ಬಿಟ್ಟವ್ರೆ ಮರದೆಲ್ಲ ಬೋರ್ ಆಗ್ಬಿಟ್ಟ. ಅಯ್ಯೋ 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 ಅಯ್ಯೋ, ಅವನ್ ಕೈಗೆ ಹಾವು ಕಡಿಯ, ಅವನ್ ಮನೆ ಹಾಳಾಗ, ಅವನ್ ವಂಶ ನಿರ್ವಂಶ ಆಗ, ಅವನ್ಗೆ ಹೆಂಗಪ್ಪ ಮನ್ಸು ಬಂತು ಕಡಿಯಾಕೆ? ಗೌಡ್ರೆ ಗೌಡ್ರೆ ಏನೋ ಲಕ್ಕನ್ ಕದೇನೋ ಅಂತೆ, ಅವ್ರ ಅವ್ವ ಹಂಗಂದ್ರು, ಮ್ಯಾಲ ಕೇಳಕ್ಕಾಗಲ್ವಂತೆ. ಸರಿ ನೀನೇ ಕುರಿ ಬಿಡು. ಆಯ್ತು. ಮಗಿಗ್ ಯಾಕೋ ಎದೆನೋವು ಬುದ್ಧಿ. ಆಚಕರಿ ಅವನ್ನ. ಆಯ್ತು. ಲಕ್ಕ ಲಕ್ಕ, ಗೌಡ್ರು ಬಂದವ್ರೆ, ಮ್ಯಾಕ್ ಹೇಳು ಹೇಳಪ್ಪ. ಯಾಕಲ ಇದಲ್ಲವೋ
ಎದ್ಬಾರ್ಲಾ. ಲೋಲಕ್ಕ, ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳೋ ಏನಾಯ್ತು ಅಂತ. ಅದಕ್ಕೆ ಮರಿಂಗೆ ಅಂತ ಕಿತ್ಕೊಂಡ್ ಬಂದೆ, ಕೋಪ ಬಂದು ಉದುರ್ಸಾಕ್ಬಿಟ್ಟೆ. ನಿಮ್ಮಪ್ಪ ನೀರು ಇದ್ ಬೆಳೆಸಿದ್ದ ನೋಡು. ಸ್ವಲ್ಪ ಸುಮ್ಕಿದೆ ಗೌಡ್ರೆ, ಇಲ್ಲಿ ನೀವಿಲ್ವೆ ನಾವಿಲ್ವೆ. ನೋಡಪ್ಪ ದೊಡ್ಡಬೀರ, ನಿನ್ ಮಗ ಈಗ ತಪ್ಪು ಒಪ್ಕೊಂಡಂಗೆ ಆಯ್ತು. ಕಾಲದಿಂದ ನಮ್ಮೂರ್ನಾಗ ಏನ್ ಶಿಕ್ಷೆ ಕೊಡ್ತಾರೋ ಅದ್ನ ಕೊಟ್ಟೇ ತೀರ್ಬೇಕು. ಪಂಚಾಯತಿಗಿಂತ ನಾ ದೊಡ್ಡವನೆ. ಏನೋ ಅರಿಯದ ಮಗ. ಅರಿಯದ ಮಗ ಮಾಡೋ ಕೆಲಸ ಅದು. ಆಯ್ತು, ಹೆಂಗ್ ಮಾಡ್ತಾ ಇದ್ವೋ ಹಂಗೆ ಆಗ್ಲಿ. ಮಾಮೂಲಿ ಶಿಕ್ಷೆ ಅನುಭವಿಸ್ಬೇಕು. ನನ್ಗಾಗಿರೋ ನಷ್ಟ ಅದಕ್ಕೆ ಎಷ್ಟಣ ಆಗ್ತದೆ ಗೌಡ್ರೆ? ಏನಿಲ್ಲ ಅಂದ್ರೆ 1000 ರೂಪಾಯಿ. ಏನಪ್ಪ ದೊಡ್ಡಬೀರ, ಏನ್ ಮಾಡ್ತೀವಿ ಈಗ? ಅಷ್ಟೊಂದ್ ಭಾರ ನನ್ ಕೆಲ್ ತಡ್ಕೊಳಕಾಯ್ತದ ನೀವೇ ಹೇಳಿ. ನೋಡಪ್ಪ ದೊಡ್ಡಬೀರ, ಇಬ್ರಿಗೂ ಹೊರೆ ಆಗ್ದಂಗ ಒಂದ್ ಮಾತು ಹೇಳ್ತೀವಿ. ಅದಕ್ಕೆ ನಿಮ್ ಒಪ್ಪಿಗೆ ತಾನೆ ಗೌಡ್ರೆ? 500 ರೂಪಾಯಿ ಕೊಟ್ಬಿಟ್ಬೀರ? ಒಪ್ಕೊಳ್ಳಿ ಗೌಡ್ರೆ. ಸಾರಿ, ನಾಲ್ಕು ಜನದ ಮಾತಿಗಿಂತ. ಪತ್ರ ಬರ್ಕೊಡ್ತೀನಿ ಗೌಡ್ರೆ, ನಗದ ಹಣ ಎಲ್ಲಿಂದ ತರಲಿ? ಮಾಡ್ತೀಯ ನಡಿ ನಡಿ ಹೇಳಿ ಅಳಿಗೆ ನಡಿ ನಡಿ ಯಾರಪ್ಪ ಇದು?
ಚೇ ಚೇ ಬಿಡ್ರಲ್ಲೇ ಬಿಡ್ರ ಈತ ನಮ್ಮೂರ ಇದ ನಮ್ಮೂರ್ ದೊಡ್ಡ ಬೀರಪ್ಪನ ಮಗ ಇದ್ಯಾಕ್ಲಾ ಸ್ಕೂಲ್ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ನಡಿ ನಡಿ ಅಲ್ಲ ಕಣ ಮಗ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಇದೆಂತ ಕೆಲಸ ಮಾಡ್ತಿದ್ಯೋ ಅಲ್ಲ ನಿಂಗೆ ಹಣ್ಣು ಬೇಕಾಗಿದ್ರೆ ನನ್ನ ಹತ್ರ ಬಂದು ಕೇಳಬಾರ್ದಾಗಿತ್ತೇನೋ ಅಲ್ಲ ಯಾಕೆ ಬಂದು ಹೇಳು ನಡಿ ಹೋಗೋಣ ನಡಿ ಇನ್ಮೇಕೆ ಇವನು ನಿಮ್ಮಂಗೆ ಬಾಲಕ್ಕ ಬಾ ನಿನ್ನವನು ನಿನ್ ಮೇಲೇನೆ ಧ್ಯಾಸ ಮಾಡ್ತಾ ಊಟ ನೀರು ಬಿಟ್ಟು ಕುಂತವಳಂತೆ ನಾನೀ ಮಸೀದಿನ ಬೆಡ್ಡಲ್ಲೇ ಇರ್ತೀನಿ ಕಂಡ್ರಪ್ಪ ಹೌದು ದೊಡ್ಡಿರ ಅಲ್ಬಂತ ಏನ್ ಮಾಡ್ತಾನೆ ಗೌಡ ಹೊಲ ಬೇರೆ ಭೋಗ್ಯ ಮಾಡಿಸ್ಕೊಂಡ ಅಂತ ಹೇಳಿದೆ ಇರ್ಲಿ ಬಿಡಿ ನೀವು ಬೇಡ ಅಂದ್ಮೇಲೆ ನಾನು ಹೇಳ್ಕೊಂಡು ಹೋಗಾಯ್ತದ ಆಯ್ತು ಬಿಡು ಹತ್ತು ವರ್ಷಗಳಾದ್ಮೇಲೆ ದಿನ 10 ರೂಪಾಯಿ ಸಂಪಾದಿಸೋಣ ಅದೇ ನಾವು ಸರ್ಕಾರಿ ನೌಕರಿಯಾಗ ಇಷ್ಟೊಂದು ಸಂಪಾದಿಸಕಾತದ ಹೌದು ಪಿಳ್ಳರಣ್ಣ ನಮ್ಗೆ ಗಾಳಿ ಬೀಸ್ದಂಗೆಲ್ಲ ಸಂಪಾದನೆ ನಿಮ್ಗೆ ವರ್ಷಂಬತ್ತು ಕಾಲ ಒಂದೇ ಸಂಪಾದನೆ ಹೌದು ಮಗ ಇಲ್ಲಿ ಕುದುರೆಗೆ ಹೋಗ್ತಾ ಜೀವನ ನಂಬಿಕೆ ನಿಮ್ಗೊಂದು ಸುಂದರವಾದ ಹಳ್ಳಿ ತೋರಿಸ್ತೀನಿ ಬನ್ನಿ ನೋಡಿ ಅದೇ ನಂದಿ ಗ್ರಾಮ ಇಲ್ಲಿಂದ ಕೆಳಗಡೆ ಹೋಗ್ಬೋದಾ ಓ ಹೋಗ್ಬೋದು ಇದೇ ದಾರಿ ನಾ ಹೋಗ್ತೀನಿ ನೀವು ಮೇಲೆ ನಿಂತು ನೋಡಿ ಸರಿ ಕುಂತ್ಕೋ
ಮುನಿ ಸಂದಕ್ಕಿದ್ದೀಯಾ? ಏನ್ ಸಂದಕ್ಕಿರೋದು ಲಕ್ಕಪ್ಪ? ಆ ಗೋಡನ್ ತಾವಿರೋದು ಒಂದೇ, ನರಕದಾಗಿರೋದು ಒಂದೇ. ಯಾಕ ಮುನಿ ಅಷ್ಟೊಂದ್ ಕಾಟ ಕೊಡ್ತಾನ? ಹೆಂಗ್ ಹೇಳಿ, ಸಾಯ ಗಂಟ ಅವ್ನ ಅಟ್ಟಿ ಜೀತ್ದಿಂದನೇ ಪಾರಾಗಕ್ಕಿಲ್ಲ ಅಂತೀನಿ. ಇನ್ನೆಷ್ಟ್ ಕೊಡ್ಬೇಕು ಮುನಿ? ಒಂದ್ ಕಾರ್ ಬರ್ಸ್ಕೊಂಡು ಈಟದೆ ಆಟದೆ ಅಂತ ಅವ್ನ ಅಟ್ಟಿ ಜೀತ್ದಿಂದನೇ ಬಿಡಕ್ಕಿಲ್ಲ ಅಂತೀನಿ. ನಮ್ಮವಿ ಕಡೆನಪ್ಪ ನನ್ನ ಮದ್ವೆ ಆತೀನಿ ಅಂತ ಬಂದಿದ್ದ. ಗೋಡ್ರು ಸಾಲನೆಲ್ಲ ತೀರಿಸ್ಬಿಟ್ಟು ಮದ್ವೆ ಆಗು ಅಂದ್ರು, ಅವನು ಹೊಂಟ ಹೋಗ್ಬಿಟ್ಟ. ಬಸಿದಿನ ತಡ್ಕ ಮುನಿ, ನಾನೇ ತೀರಿಸ್ಕತೀನಿ. ಮುನಿ ನಾಳೆ ಬರ್ತೀನಿ. ನಿನ್ನತ್ರ ಮಾತಾಡಕ್ಕೆ ಬೇದ್ರು ಗೋಡ್ರು. ನೀತಿ ಮುನಿ, ಗೌರಿ ಹೆಂಗವಳೆ ಅಂತ ಕಟ್ಟಕ್ ನೋಟ್ಯಾಗ ಆ ಗೌರವ ಹೆಂಗುಟ್ಟವಳೋ ನಾ ಕಾಣೆ. ನಾ ಬರ್ತೀನಿ. ಮುನಿ ಲಕ್ಕ ಹೆಂಗವನೆ? ಬೋ ಸಂದ ಕೋರಿಕಂಡ್ರವ, ನೋಡಕ್ಕೆ ಎರಡು ಕಣ್ಣು ಸಾಕಾಗಕ್ಕಿಲ್ಲ. ನನ್ನನ್ನೇನಾದ್ರೂ ಕೇಳದ್ನ? ಅಯ್ಯೋ ಅಯ್ಯೋ, ಹಂಗ್ಯಾಕಂದಿರ್? ಮಾತೆಲ್ಲ ನಿಮ್ಮನ್ನೇ ನೆನ್ಕೋತಿದ್ರು. ಇನ್ನೊಂದ್ಸಲ ಊರಿಗೆ ಬಂದ್ರೆ ನನ್ಗೆ ಹೇಳ್ತೀಯಾ? ಆಯ್ತು ಕಣ್ರವ. ನೀವೆಲ್ಲ ಬೇಗ ಏನ ಕೆಲಸ ಮುಗಿಸಿ ಕಬ್ಬನ ಹೊಸ ಹತ್ರ ನಡೀರಿ. ಹಾ ನೋಡ, ನೀನು ವೈಟ್ ವಾಸ್ ಮುಗಿಸಿದ್ದೆ, ಫಾಲರ್ ವ್ಯೂ ಹತ್ರ ನಡಿ. ಹಾ ಸ್ಟೂಡೆಂಟ್ರ ವೀರಂತ ಸಿಕ್ಕಿಡ್ಸಿಡ್ಸಿ ತೊಪ್ ದಗ್ರಂಡ ನೀನು ಅಕ್ಕಡೆ ಉಂಟಾನು. ಹಾ ಎಲ್ಲಿ ನೋಡಿದ್ರು ಸಂಭ್ರಮ ಸಡಗರ. ಇನ್ನೆರಡು ದಿನದಲ್ಲಿ ಇಂಗ್ಲೆಂಡ್ ರಾಣಿ ಬತ್ತಾಳಂತೆ, ದೊಡ್ಡ ಸಾಹೇಬರು ಬಂದು ಕುಂತು ಬಿಟ್ಟವ್ರೆ, ಮಂತ್ರಿಗಳು ಗಿಂತ್ರಿಗಳು ಎಲ್ಲ ಬತ್ತಾರಂತೆ. ಬೆಟ್ಟದ ಮೇಕೆ ಇಂಗ್ಲೆಂಡ್ ರಾಣಿ ಬಂದ್ಲಂತೆ. ಹೌದಾ? ನಾವು ನಡಕ್ ಹೋಗುವ.
ಮ್ಯಾಕೆ ಯಾರನ್ನು ಬಿಡಕ್ಕಿಲ್ವಂತೆ ಎಲ್ಲಾರು ಕಾರಳ್ಳಿ ಕರಾಸ್ತಾವ್ ನೋಡಕ್ ಹೋಗಿದ್ರು. ನಿಂಗ್ ಬಲ್ ಗೊತ್ತು, ಸುಮ್ಗೆ ಕಸ ಗುಡ್ಸೆ. ಸರ್ ಲಕ್ಕಪ್ಪನವ್ರನ್ನ ಸಾಹೇಬ್ ಒಳಗಡೆ ಬರ್ಹೇಳ್ತೀಯ. ಲಕ್ಕ ಹೋಗ್ಬಾ. ಜಾಗನೆಲ್ಲ ಚೆನ್ನಾಗಿ ತಿಳ್ಕೊಂಡು ಸಾಹೇಬ್ರು ಗೈಡ್ ಮಾಡಿದ್ರಿಂದ ಅವ್ರು ನಿನ್ನ ಮೆಚ್ಚಿ ಈ ಪ್ರಶಸ್ತಿ ಪತ್ರ ಕೊಟ್ಟವ್ರೆ. ಸಾಹೇಬ್ರು ನಿನ್ನ ಇಲ್ಲಿನ ಅಫಿಷಿಯಲ್ ಗೈಡ್ ಆಗಿ ನೇಮಿಸವ್ರೆ. ತಗೋ. ಬಹಳ ಸಂತೋಷ. ನಮಸ್ಕಾರ ಬುದ್ಧಿ. ಒಳ್ಳೇದು ಒಳ್ಳೇದು. ಮುನಿ ಗೌಡ್ರ ಜಿತ್ತಿಂದ ಬಿಡಿಸ್ಬಿಡ್ತೀನಿ. ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನಿಂಗೊಂದ್ ಸಾಲೆ ತಂದು ಕೊಡ್ತೀನಿ. ಹ್ಮ್
ನಿಂದೆಲ್ಲ ನೇರ್ಪಾಯ್ತು. ನೀನೊಂದು ಮದುವೆ ಮಾಡ್ಕೊಂಡು ಒಲೆ ಓಡು. ಹಿಂಗೆ ಗುಂಡ್ರುಗಳು ಹಿಂಗೆ ಎಷ್ಟು ದಿವಸ ಇರ್ತೀಯ? ಈಗಲೇ ಯಾಕೆ ಬಿಳಾರ? ಮೊದಲು ಆ ಗೌಡ್ನಿಂದ ನಮ್ಮ ಹೊಲ ಜಮೀನು ಬಿಡಿಸ್ಕೋ. ಅಲ್ಲಿ ಗಂಟ ನಂಗೆ ಯಾವುದೂ ಬೇಡ. ನಮ್ಮ ಅಪ್ಪ ವಾರ ಗುತ್ತಿಗೆ ಜಮೀನು ಮಾಡೋದಂತೂ ಹಗಲು ರಾತ್ರಿ ನನ್ನ ಮನಸ್ಸಿಗೆ ಚುಚ್ಚು. ಮೊದಲು ಆ ಗೌಡನ್ ಕೊಡೋದು ಪೀಸಾಕಿ ನಮ್ಮ ಹೊಲ ಬಿಡಿಸ್ಕೋ. ಇನ್ನೊಂದು ವರ್ಷ ಆಮೇಲೆ ಮದುವೆ ಗಿದ್ವೆ ಎಲ್ಲ. ಅಯ್ಯೋ ಹಿಂಗೇನ್ ಬಿಡು, ನಾಲ್ಕು ಅಕ್ಷರ ಬರ್ತಾವೆ, ಸರ್ಕಾರಿ ಚಾಕ್ರಿನೂ ಐತೆ, ದಿಲ್ಲಂಗಿರ್ಬೋದು. ಹೌದು, ನಿಮ್ಮ ಅಪ್ಪ ಅಮ್ಮನ್ನ ಇಲ್ಲೇ ಕರ್ಕೊಂಡ್ ಬಂದ್ ಯಾಕಿರ್ಬಾರ್ದು? ಹೌದು ಪಿಳ್ಳಾರ, ಅಷ್ಟು ದೊಡ್ಡ ಮನೆಗೆ ನಂಗೂ ಒಬ್ನ ಇರಕ್ ಬೇಜಾರಾಯ್ತು. ಹೆಂಗು ನಾಳೆ ರಜಾ, ಊರ್ಗ ಹೋಗಿ ನಮ್ಮ ಅಪ್ಪಂಗೆ ಹೇಳ್ತೀವಿ. ಏನಂತಾನೆ ನೋಡವ. ಆಗ್ಲಿ, ಹೋಗ್ಬಿಟ್ ಬಾ ಮಗ. ಅಷ್ಟೋ ಸುಖ ಊರ್ ಬಿಟ್ಟು ಹೋಗೋದಕ್ಕಿಂತ ನೇಣ ಹಾಕೊಂಡು ಸಾಯೋದೇ ಮೇಲು. ಹಂಗಲ್ಲಪ್ಪ, ಹೊಲನೆಲ್ಲ ಬಿಡಿಸ್ಕೊಳ ತನಕ ಆದ್ರೂ ಅಲ್ಲಿದ್ರೆ ಆಯ್ತದಲ್ಲ ಅಂತ ಗಂದ. ಬೇಡ ಬಿಡು, ಹೋಗ್ಲಿ ಬಿಡು. ಬರೋ ಸಾಲಾಗಾದ್ರೂ ಆ ಗೌಗಿಂದ ಹೊಲ ಬಿಡಿಸ್ಕೊಳ್ಳೇಬೇಕು. ಅದೊಂದು ಮಾಡಿದ್ರೆ ಸಾಕು, ಊರಿನಲ್ಲಿ ಮಕ ಎತ್ಕೊಂಡು ತಿರ್ಗಾಡ್ಬೋದು. ಇಲ್ಲೇ ಹೋದ್ರೆ ಎಲ್ರು ನಮ್ಮನ್ನ ಕಾಲ್ ಕಸಕ್ಕಿಂತ ಕಡೆ ಹಾಕಾಣ್ತವ್ರೆ. ಉಪಸಿ ತಡ್ಕಪ್ಪ, ನಮಗೂ ಕಾಲ ಬರ್ತದೆ. ಕಾಲ ಬದ್ಲಾಯ್ತು ಗೌಡ್ರೆ. ಕೂತ್ಕೋಣ. ಕೇಳಿದ್ರ ಆ ಲಕ್ಕ ಹೇಳ್ತಿದ್ನಂತೆ, ಇನ್ನೊಸಿ ದಿನ ಗೌಡನ್ ಕೊಡ್ಬೇಕಾಗಿರೋದನ್ನ ಬಿಸಾಕ್ತೀನಿ ಅಂತ. ನನ್ ಲೆಕ್ಕ ಪೈಸಲ್ ಮಾಡ್ಮೇಲಲ್ವಾ ಗೊತ್ತಾಗೋದು, ಸರ್ಕಾರಿ ಚಾಕ್ರಿ ಆಗಿ ಬರೋದು ಎಂಜಿಲ್ ಕಾಪಿ ಗೆಟ್ಕಿಲ್ಲ. ಆಮೇಲೆ ಮುನಿ ಕಡೆ ಸಾಲನು ತೀರ್ಸಿ ಜೀದಿಂದ ಬಿಡಿಸ್ಬಿಡ್ತೀನಿ ಅಂತ ಅವನೆ. ಬಿಡಿಸ್ಲೆ ಬಿಡಿಸ್ಲೆ, ಅವಳು ಅವ್ರ ಅಪ್ಪ ಗುಡ್ತವಳು ನೋಡು. ನನ್ ಕಿವಿಗೂ ಬಿತ್ತು, ಅವನ ಆಗ ಕುದುರೆ ಮೆಟ್ಲಿಂದ ಬರೋದು, ಅವಳ ಹತ್ರ ಪಟ್ಟಿಂಗ ಮಾಡ್ಕೊಂಡಿರೋದು ನನ್ ಕಿವಿಗೂ ತಿಳಿತದೆ. ಏನೇ ಮುನಿ, ಲಕ್ನು ದಿನಾಲು ನೀನ್ ನೋಡಕ್ಕಿಂತ ಬರ್ತಾನಂತೆ? ಇಲ್ಲ ಕಂಡ್ರವ್ವ, ಅವ್ರ ಹಂಗೇನಾದ್ರು ಬಂದಿದ್ರೆ ನಾನ್ ನಿಮ್ಗೆ ಹೇಳಕ್ಕಿಲ್ವಾ? ಅವರು ನಿಮ್ಗೇನಾದ್ರು ಹೇಳಂಗಿದ್ರೆ ಬರ್ತಾರೆ ಅಟ್ಟೆ. ಚಂಗ್ರಿ, ಎತ್ತುಗಳು ಗುಲ್ಲಾಗ್ದೆ ಅಲ್ಲ. ಗೈಡ್ ಗೈ, ಆರ್ ಯು ಗೈಡ್? ಯೆಸ್. ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್? ವಿಚ್ ಲ್ಯಾಂಗ್ವೇಜ್ ಯು ವಾಂಟ್? ಮದರ್ ಟಂಗ್. ಕೆನಡಾ? ಹಾಗಾದ್ರೆ ಕನ್ನಡದಲ್ಲೇ ಗೈಡ್ ಮಾಡಿ ಬನ್ನಿ. ಇದು ಅಮೃತ್ ಸರೋವರ ಅಂತ. ಇದು ಬಹಳ ಪುರಾತನ ಕಾಲದ್ದು. ಇಲ್ಲಿ ಕೋಟೆ ಕಟ್ಟುವಾಗ ನೀರಿಗೆ ಅಂತ ಇದನ್ನ ಇಲ್ಲಿ ಕಟ್ಟಿದ್ರು. ಈ ನೀರು ಬಹಳ ಆರೋಗ್ಯಕರ. ಈ ನೀರನ್ನ 41 ದಿವಸ ಕುಡಿದ್ರೆ ಮಲೇರಿಯಾ ಗಡ್ಡೆ ಕರಗುತ್ತೆ ಅಂತ ಇಲ್ಲಿ ಪ್ರತೀತಿ. ಹಾಗಾದ್ರೆ ನಾವು ಈ ನೀರು ಕುಡಿಬಹುದಲ್ಲ? ಓ, ಅದಕ್ಕೆ ಅಂತ ಬನ್ನಿ. Thank you.
ಇದು ನರ್ಸರಿ ಅಂತ ಇವೆಲ್ಲ ಕರ್ಪೂರದ ಮರಗಳು ಹೀಗಿಲ್ಲಿ ಅನೇಕ ಗಿಡಮೂಲಿಕೆಗಳು ಇರೋದ್ರಿಂದ ಮಳೆ ಬಿದ್ದಾಗ ನೀರೆಲ್ಲ ಇಂಗಿ ಬೇರುಗಳ ಮುಖಾಂತರ ಸರೋವರಕ್ಕೆ ಹೋಗುತ್ತೆ ಅದಕ್ಕೆ ಸರೋವರದ ನೀರು ಅಷ್ಟೊಂದು ಆರೋಗ್ಯಕರ ನೋಡಿ ಇದರ ವಾಸನೆನ What a fine smell. Bunny. Hey, Bunny. Hey. You will like it, Mulkey Glenny. Bunny. Nodi, you do cocker don't eat that. ಈಗ ಇದನ್ನ ಅಂತರ್ಗಂಗೆ ಅಂತ ಕರೀತಾರೆ ಅಂತರ್ಗಂಗೆ ಅಂತಾರೆ ಇದರ ಅಂತ್ಯ ನೋಡದೋರೆ ಇಲ್ಲ ಇಲ್ಲಿ ನೀರು ಬಂಡೋಳು ಸುರಂಗ ತರ ಬಹಳ ದೂರ ಹೋಗುತ್ತೆ ಸರೋವರದೊಳ ನೀರು ಬತ್ತೋದ್ರು ಇಲ್ಲಿ ನೀರು ಬತ್ತ ಹೋಗೋದಿಲ್ಲ ನಡೀರಿ ಹೋಗೋಣ ಇದು ಕಪೇಜ್ ತೋಟ ಅಂತ ಮಿಸ್ಟರ್ ಕಪೇಜಿ ತೋಟ ಮಾಡಿದ್ರಿಂದ ಇದಕ್ಕೆ ಹೆಸರು ಬಂತು ಬನ್ನಿ ಕುದುರೆ ಮೆಟ್ಟಲು ಹೋಗೋಣ गाइड 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 बनी उच्चा बनी बनी काम ओके मैडम इन मैं तोड़ कर सकने डी चिक सी दाखुरी मैं क्या बुडली तीन दोनों दल मकरी तकन डी मुनि बरकल गौड्र तोट के पड़क्रे बरोदे नानु me
ನಿನ್ನ ಕೊಟ್ಟಿರೋ ಸಾಲಕ್ಕೆ ಅವ್ವ ಮಗಳು ಬಂದು ಗೆದ್ರು ತೀರಕ್ಕಿಲ್ಲ ಗೊತ್ತಾ? ಸಂಗ್ರಿಕಾ ಅವಳು ಊಟಕ್ಕೂ ಬಿಡ್ಬೇಡ. ಮುನಿ ಬಸ್ನೆಲ್ಲಾಗಿ ನಿಂತ್ಕೊಂಡು ಸುಧಾರಿಸ್ಕೋ ಹೋಗು. ಗೌಡ್ರು ಬಂದ್ರೆ ಬಿಸ್ಲೋತ್ ಬರಾಕಿಲ್ಲ ಹೋಗು. ಹೋಗ್ಲ ಇಲ್ಲೇ ಕುಂತ್ಕೊಂಡ್ರಪ್ಪ ಜಗಲ ಮೇಲೆ ಕುಂತ್ಕೊಳ್ಳೋದು ಬಿಟ್ಟು ಆ ಪುಣ್ಯ ನಮ್ಗೆ ಎಲ್ಲಿದೆ ಗೌಡ್ರೆ? ಬಾ ದೊಡ್ಡ ನಾನು ನಿಮ್ಗೆ ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ರೆ ಲೆಕ್ಕ ತೀರ್ಸ್ಕೊಂಡ್ಬಿಡ್ತೀವಿ. ಒಟ್ಟು 2500 ರೂಪಾಯಿ ಇಲ್ಲ ಎಲ್ಲ ಸೇರಿ 1000 ಆಗ್ಬೇಕು. ಏನ್ ದೊಡ್ಡಬೀರ, ನಾನೇನ್ ಕಳ್ಳಕ್ಕ ಬರ್ಕೊಂಡಿವ್ನ? ಇವತ್ತಿಗೂ ಈ ಊರ್ನಲ್ಲಿ ಯಾವನು ಮಾತಾಡಿಲ್ಲ ನೋಡು. ಹೋಗಿದ್ದು 500 ಸರಿ, ಆವತ್ತು ನಿನ್ನ ಮಗ ಮಾಡಿದ ಕೆಲಸ ಕಾಯಿನ ಬಾಬತ್ತು 500 ರೂಪಾಯಿಗೆ ಪಂಚಾಯತಿಲೆ ಕಾಗದ ಬರ್ಕೊಟ್ಟಿದ್ದೆ. ಎಷ್ಟು ವರ್ಷ ಆಯ್ತು ಹೇಳು? ಬಡ್ಡಿ ಎಲ್ಲ ಸೇರಿ 2500 ಆಗಿಲ್ವೋ? ಹಿಂಗೆಲ್ಲ ಸುಳ್ಳೆಕ್ಕ ಬರ್ಕೊಂಡು ನಾನೇನು ಕಳಸ ಹಾಕ್ಬೇಕಾ? ಹಾಲು ಕುಡ್ದು ಮಕ್ಕಳೇ ಬದುಕಲ್ವಂತೆ, ಏನು ಇಸ ಕುಡ್ದು ಮಕ್ಕಳು ಬದುಕ್ತಾವ? ಮಹಾರಾಜ ಜೀವನ ಮಹಾರಾಜ ನಾನಾ ವಿಧ ಪರಿಮಾಣ
ಏನೋ ವಸಿ ಗೈಡ್ ಮಾಡ್ತೀಯ ಅಂತಲ್ಲ ನಮಗೂ ವಸಿ ಮಾಡು. ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ನಡಿ ಬನ್ನಿ, ಎಲ್ಲ ಬನ್ನಿ. ಇದು ನಲ್ಲಿಕಾಯಿ ಬಸವಣ್ಣ ಅಂತ. ಈ ಬಸವನ್ ಮುಂದೆ ಈ ನಲ್ಲಿಕಾಯಿ ಮರ ಇರೋದ್ರಿಂದ ಇದಕ್ಕೆ ನಲ್ಲಿಕಾಯಿ ಬಸವಣ್ಣ ಅಂತ ಹೆಸರು ಬಂತು. ಬನ್ನಿ ಹೋಗೋಣ. ಇದು ಶವನಕಾಶ್ರಮ ಅಂತ. ಇಲ್ಲಿ ಶವನಕ ಮಹರ್ಷಿಗಳು ತಪಸ್ ಮಾಡಿ ಕಾಶಿಗೆ ಹೋಗ್ತಿದ್ರಂತೆ. ನಡೀರಿ ಹೋಗೋಣ. ಬನ್ನಿ ನಿಧಾನವಾಗಿ ಬನ್ನಿ. ಇದೇ ನನ್ನ ಅದೃಷ್ಟದ ಜಾಗ. ಇಲ್ಲೇ ಪಾಲಾ ನದಿ ಹುಟ್ಟೋದು. ನಡೀರಿ ಹೋಗೋಣ. ಅರವತ್ತೊಂದರವರೆಗೆ ಸರ್ ಮಾರ್ಕ್ ಕಬ್ಬಣ್ರವರು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಕಮಿಷನರ್ ಆಗಿದ್ದಾಗ ಇದು ಅವರು ಬೇಸಿಗೆ ಗೃಹವಾಗಿತ್ತು. ನಡೀರಿ ಹೋಗೋಣ. ಅದೇ ಟಿಪ್ಪು ಡ್ರಾಪ್ ಅಂತ. ಹಿಂದೆ ಟಿಪ್ಪು ತಪ್ಪು ಮಾಡಿದ್ರನ್ನ ಅಲ್ಲಿಂದ ನೂಕ್ತಾ ಇದ್ರಂತೆ. ಅಲ್ಲಿ ಬಿದ್ದವ್ರು ಯಾರೂ ಬದುಕಿಲ್ಲ. ಈಗಲೂ ಎಷ್ಟೋ ಜನ ಬಂದು ಅಲ್ಲಿಂದ ಬಿತ್ತು ಸಾಯ್ತಾರೆ. ಯಾಕೆ ಸಾಯ್ತಾರೆ? ಹಿಂಗೆ ಸ್ಕೂಲ್ ಆಗಿ ಫೇಲ್ ಆದವರು, ಮನೆಗಳಾಗಿ ಜಗಳ ಆಡಿದವರು, ಪ್ರೇಮಾಗಿ ಮಾಂತ ಮಾಡಿ ಮನೆಯವರು ಒಪ್ತಾ ಇದ್ದಾಗ ಅಲ್ಲಿಂದ ಬಿತ್ತು ಸಾಯ್ತಾರೆ. ಈಗ ವಸಿ ದಿನ ಹಿಂದೆ ಬೆಂಗಳೂರಿನವ್ರು ಓದ್ತಾಯ್ತು ಒಂದಿಬ್ರು, ಅದು ಏನಾಗಿತ್ತೋ ಏನು, ಇಲ್ಲಿ ಬಂದು ಬಿತ್ತು ಸತ್ತು ಸತ್ತಾಬು ತಪ್ಕೊಂಡೇ ಇತ್ತು. ಅದನ್ನ ನೆನೆಸ್ಕೊಂಡ್ರೆ ನನ್ನ ಜೀವ ಝಲ್ಲಂತ. ದಿನ ಹಿಂದೆ ಒಬ್ಬ ಹೆಂಗಸು ಇಲ್ಲಿ ಬಿದ್ರು ಸಾಯ್ಲಿಲ್ಲ. ಅವಳು ಮದುವೆಗೆ ಮುಂಚೆನೆ ಬಸರಿ ಆಗಿದ್ದವಳು. ಅವಳು ಅಲ್ಲಿ ಬೀಳದೆ ಇಲ್ಲಿ ಬಿದ್ದಿದ್ರಿಂದ ಒಂದು ಮರ ತಳೆದ. ಇನ್ ನಿಮ್ಗೆ ತೋರಿಸುವಂತಹದ್ದು ಏನೂ ಇಲ್ಲ. ಬರ್ತೀವಲ್ಲಪ್ಪ. ಆಯ್ತು ಹೋಗ್ಬ. ಆಯ್ತು. ಏ ಮುನಿ, ಇವತ್ ನೀರ ಹಾಯಿಸ್ಬೇಕು. ಆ ಕಾಲುವೆ ಎಲ್ಲ ಸರಿಗವ ನೋಡಿ, ಇಲ್ಲದ್ರೆ ಬದಾಗಿದ ಸರ್ ಮಾಡು. ನೋಡು ಮನೆ, ಪಂಪ್ ಸ್ಟಾರ್ಟ್ ಮಾಡಬೇಕು, ವಸಿ ನೀರು ತುಂಬ.
ಸಾಕ್ ನಿಲ್ಸು, ಒಳಕ್ಕೋ ಗಾಳಿ ಬಿಡು. ಸ್ಟಾರ್ಟ್ ಆಯ್ತದೋ ಇಲ್ವ ನೋಡ್ತೀನಿ. ಅಕ್ಕಿಯ ತೂರಿಲ್ಲ
ಕಟ್ಟಿಲ್ಲ ಅಕ್ಕಿಯ ತೂರಿಲ್ಲ ತವರಿನ್ನು ಬಿಟ್ಟಿಲ್ಲ ಗಿಣಿಗೋರಿ ತಂದೆಯ ವೈರಿಯ ತಂಗವ ಮಾಡವಳೆ ಲಕ್ಕಾನ ಜೊತೆಯಾಗಿ ನಲಿದವಳೆ ಲಕ್ಕಾನ ಜೊತೆಯಾಗ ನಲಿದವಳೆ ಲಕ್ಕಾನ ಜೊತೆಯಾಗ ನಲಿದವಳೆ ಬಯಸುತ್ತ ಬಂದಾಳ ಇನಿಯಾನ ಅರಸುತ್ತ ಬಂದಾಳ ಗೆಳೆಯಾನ ಹಿಂದೆ ಇದೇ ತರ ದನಗಳು ಸಾಯಕ್ ಶುರುವಾದ್ರೆ ನರಡಮನ್ನೋ ಸಪ್ಲಮನ್ನೋ ತಂದು ಜಾತ್ರೆ ಮಾಡಿ ಕುರಿಗಳನ್ನ ಮೇಕೆಗಳನ್ನ ಬಲಿ ಕೊಡ್ತಿದ್ರಂತೆ ಈಗಲೂ ಹಂಗೆ ಮಾಡಿದ್ರೆ ಇರೋ ದನಗಳನ್ನ ಕುರಿಗಳನ್ನ ಕಳ್ಕಂತೀವಿ ಅಯ್ಯೋ ಇನ್ಯಾಕ ಭಯ ಗೌಡ್ರಿ ಇರೋ ತನಕ ಈಗ ಊರ್ನಾಳದು ಗೌಡ್ನಲ್ಲ ಚೇರ್ಮನ್ ಪೂರ್ವ ಕಾಲದಿಂದಲೂ ಈ ಕೆಲಸನ ಗೌಡ್ನಿಗೆ ಬಿಟ್ಟಿದ್ದೆ ಈಗ ಬೇಕಾದ ದನಗಳ ಡಾಕ್ಟರ್ ಕರೆಸಿ ಇಂಜೆಕ್ಷನ್ ಕೊಡಿಸ್ತೀನಿ ಅಯ್ಯಯ್ಯೋ ನಿಮ್ ಇಂಜೆಕ್ಷನ್ ಬೇಡ ಇಂಜೆಕ್ಷನ್ ಬೇಡ ಮಾತಾಯಿ ನೆರಮ್ಮನ್ನು ಸಪ್ಲಮ್ಮನ್ನು ರಕ್ತ ಕುರ್ಸಾನೆ ವರ್ಷಗಳಾಗವೆ ಅದಕ್ಕೇನೆ ಅವರ ತಗೋಂತಾವೆ ಹೌದೌದು ಗೌಡ್ರೆ ಕಾಲದಿಂದ ನಡೆಸ್ಕೊಂಡ್ ಬಂದಿರೋರು ನೀವು ಈಗ ಬಂದಿರೋ ಬಡ ಚೇರ್ಮನ್ ಮೇಲೆ ಯಾಕೆ ಹಾಕ್ತೀರಾ ಅಷ್ಟೊಂದು ಹಾಕಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ನೀವೇ ಹೆಂಗಂದ್ರೆ ಹೆಂಗ್ ಗೌಡ್ರೆ ನಮ್ ಬರೋದೆಲ್ಲ ನಮ್ಮ ಮೊಟ್ಟೆಗೆ ಸಾಲಕ್ಕಿಲ್ಲ ನೀವೆಲ್ಲ ನಾನೇನ್ ದುಡ್ಡಿನ ಗಿಡ ಹಾಕೊಂಡಿ ಮನೆ ತಿಳ್ಕೊಂಡಿದ್ದೀರಾ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಸಾರಿ ಬುಡಿ ಅವ್ರನ್ನ ಯಾಕೆ ಹಿಂಸೆ ಮಾಡೋದು ಮನೆ ಗೀಟಿಟ್ಟು ಅಂತ ಓರಿ ಎತ್ತಿದ್ರೆ ಆಯ್ತು ಏನಂತೀರಾ ಚೇರ್ಮನ್ ರೇ ಹಂಗೇ ಆಗ್ಲಿ ಬುಡಿ ಕಾಲದಿಂದ ಹಿಂಗೆಂಗೋ ಆಗಿರ್ಲಿಲ್ಲ ಹೆಂಗಂಗೋ ಮಾಡೋದಾ ಹೋಗ್ತಿರ್ಲ ಎಷ್ಟೋ ವರ್ಷಕ್ಕೆ ಧನ ಸಾಯ್ತಾವೆ ಇನ್ನ ಅದ್ರ ಬಗ್ಗೆ ತಕರಾರು ಬೇಡ ನಾಳೆಯಿಂದನೆ ಓರಿ ಎತ್ತಾವ ಮೈದ್ನೆ ಬಂದವನೆ ಅವನ್ನ ಕರಿತೀನಿ ಕೇಳಿ ಲಕ್ಕ ಲಕ್ಕ ಓ ಪುರ್ಸತ್ತ ಕುಂತ್ಕೊಂಡ್ಬಿಟ್ರಿ ದನಗಳು ಸಾಯ್ತಾ ಇರೋದ್ರಿಂದ ನಿನ್ನೆ ಎಲ್ರೂ ಪಂಚಾಯತಿ ಸೇರಿ ಮನೆ ಇಟ್ಟಿಟ್ಟು ಓರಿ ಎತ್ತಿ ಸಪ್ಲಮ್ಮನ ಜಾತ್ರೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದ್ಯಾಕ್ರಪ್ಪ ಊರ್ನೇ ಆಳೋ ದೊಡ್ಡ ಗೌಡ್ನೇ ಇರ್ಬೇಕಾದ್ರೆ ಚಂದ ಎತ್ತಿ ಊರ್ ಜಾತ್ರೆ ಮಾಡ್ಬೇಕಾ ಅಯ್ಯೋ ಆ ಗೌಡ ನೋಣ ತೆಗದಲ್ಲಿ ಮೇಣ ತೆಗೆಯ ಒತ್ತಾರೆ ಅವ್ರ ಅಟ್ಟಿ ತಾಕೋದ್ರೆ 10 ರೂಪಾಯಿ ಕೊಡ್ತಾನೆ ಜಾತ್ರೆಗೆಲ್ಲ ಎಷ್ಟು ಖರ್ಚಾಗ್ಬೋದು ಅಪ್ಪ ಜನ ಏನ್ ಹೆಚ್ಚು ಕಮ್ಮಿ 1000 ರೂಪಾಯಿ ಆಗ್ಬೋದು ಮಗ ನೋಡು ಅಪ್ಪ ಜನ ಎತ್ತಿರೋ ಚಂದನೆಲ್ಲ ವಾಪಸ್ ಮಾಡ್ಬೋದು ಖರ್ಚನೆಲ್ಲ ನಾವೇ ನೋಡ್ಕೋತೀವಿ ಈ ಸಲ ದೇವ್ರ ಸಾವೆ ನಾವೇ ಮಾಡ್ಬಿಡ್ತೀವಿ ಇದೇನಿಲ್ಲ ಮಗ ಊರಿನ ಗೌಡ್ರೆ ಆಗಕ್ಕಿಲ್ಲ ಅಂತ ಇರುವಾಗ ನೀನೇ ಬಾರನೆಲ್ಲ ಒತ್ಕೊಂಡಿದ್ದೆ ಬೇಡ ಬೇಡ ಬಡವ ಮಡುಗದಂಗಿರ್ಬೇಕು ನಾವಿನ್ನು ಹೊಸಿ ಗರಿ ಕಟ್ಕೊಳವ ಆಮೇಲೆ ಬೇಕಾದ್ರೆ ಮಾಡ್ಸಿವಂತೆ ಈ ಜಾತ್ರೆ ಕರ್ಷಣ ನಾವೇ ಮಾಡಿಸಿ ಮುಗಿಸ್ಬಿಡ್ತೀವಿ ಕೇಳದ ಚಿಕ್ಕಣ್ಣ ಲಕ್ಕನ ಮಾತ್ನ ಸಪ್ಲಮ್ ಜಾತ್ರೆ ಮಾಡ್ತಾನಂತೆ ಖರ್ಚೆಲ್ಲ ಅವನದೇ ಅಂತೆ ಹ್ಮ್ ನಾನು ಕೇಳಿದೆ ಬೆಟ್ಟಿನ ಮೇಕ ಆದಾಯ ಚೆನ್ನಾಗಿರ್ಬೇಕು ಯಾಕೆ ಮಾಡಬಾರ್ದು ಹೇಳು ಹಂಗೇಳು ಮತ್ತೆ ಹಂಗಾರೆ ನಮ್ಮೂರ್ನಾಗ ಯಾರಿಗೂ ಆದಾಯ ಇಲ್ಲ ಅಂತೀಯ ಇರ್ಬೋದಪ್ಪ ಇರೋರ್ಕೆಲ್ಲ ಊರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಬುದ್ಧಿ ಬರ್ಬೇಕಲ್ಲ ಅಷ್ಟೆಲ್ಲ ಆದ್ರೂ ನೋಡು ಒಂಚೂರು ಅಹಂಕಾರ ಗಿಂಕಾರ ಇದ್ದದ ದೊಡ್ಡೋರು ಅಂದ್ರೆ ಗುರು ಹಿರಿಯರು ಅಂದ್ರೆ ಏನ್ ಭಯ ಏನ್ ಭಕ್ತಿ ಆ ಹಂಗೆ ಇರ್ಬೇಕಪ್ಪ ಹಂಗಿದ್ರೆ ದೇವ್ರು ಒಳ್ಳೆ ದಾರಿ ತೋರಿಸ್ತಾನೆ ಹಾ ನೋಡು ನಾನು ಥಾಟ್ ಟೈಮ್ ಆಯ್ತು ಥಾಟ್ ಹತ್ರ ಹೋಗಿ ಬರ್ತೀನಿ ಸರಿ ನೋಪ್ಪ ಇದೇನ್ ಮಗ ಈಗೀಗ ಹೊಸಿ ಗರಿ ಕಟ್ಕೋತಾ ಇದೀಯ ಆಗಲೇ ಯಾಕೆ ಉಸಾಬ್ರಿ ನಿಂಗೆ ನೋಡು ಪಿಳಾರಣ್ಣ ದೇವ್ರ ಕಾರ್ಯ ಮಾಡಿದ್ರೆ ನಾನು ಹೆಂಗೆ ಕೆಟ್ಟೋಯ್ತೀನಿ ದೇವ್ರು ಹೊಸಿ ಕಣ್ಬಿಟ್ಟು ನೋಡಿದ್ದಕ್ಕಲ್ವಾ ನಾನು ನಾಲ್ಕು ಜನಕ್ಕೆ ಮುಂದೆ ತಲೆ ಎತ್ಕೊಂಡು ತಿರ್ಗೋಣಂಗಾಗಿತ್ತು ಅದ್ ಸರಿಯಪ್ಪ ಆದ್ರೆ ಆಟೋ ಒಂದು ಡೆಲ್ಲಿಂದ ತತ್ತೀಯೋ ಏ ನಾಡನ್ ತೀತಿ ಅದಲ್ಲ ಪಿಳಾರಣ್ಣ ತಗೊಂಬಿಡ್ತೀನಿ ಅಯ್ಯೋ ಹತ್ಬಿಟ್ಟು ಇನ್ನು 5-6 ತಿಂಗಳು ಆಗಕ್ಕಿಲ್ಲ ಪರವಾಗಿಲ್ಲ ಬೇರೆ ಅರಾಜಕವರ್ಗೆ ಏನು ಹೇಳು ಇದು ದೇವ್ರ ಕಾರ್ಯ ತಗೊಳ್ತಾ ಇರೋದು ಅಂತ ಹಂಗೆ ಆಗ್ಲಿ ಮಗ ನಿನ್ ಮನ್ಸಿಗೆ ಬಂದಿದ್ದು ನಾನ್ ನಿನ್ ಯಾಕೆ ನೋಯಿಸ್ಬೇಕು
दौलत अदिंत दौलत देवर कार्य ताने देवर कार्य अल ना जिद्दे दिमाकु हिड्रप नंग गोतिल्वा मिंटगारिके नोड़े बिड्तीनि मग नन्न मेले पंत कट्टकोंडु ऊरिनल्लि मूरु गळिगे बदुकक्कागदत्त आमेले मुनि कडे सालानु बुसाड्तीनि एंदंते अदन्नु कोट्बिट्टवनंते अदिरलि मुनि गौड्र रट्टि ताव केलसक्के होग्ता इल्ल अंत ऊरल्ल हेळ्तावरे याव सूळे मगनल्ल हेळ्दवनु अवळिगेनो मैक चंदागिल्ल अंत अवळ अव्व तोटत्र बंदु गोळाड्कोंडळु अदक्के सुम्मनादे ले सिद्ध हस बिचकंडे कट मुनि मुनि नाले पंचायत सेरस्ती ऊर नुसी बेले आूले मगन सोक् मुरीदे हे ना नम अपन गुटद मगने अल आगदायतु ऐनो मुझक बड़ नड़द्ने नाक जन मुदे हेबू अस्ट मासा आ मैके नान कई नोडी उड़ियार ओ अवेल नड़ी नंगू ए गे अदली गंट आयत नोड़े बुड़वा ना कल्ती मुन कर्क मान मर्याद बदकता निम् मगे पक्ष हिंग्रे ऐनता हिंग्या यहा जाति मान अगे दल पाप आवन मगंगदे अदन हाड़ू अंद्रे मनसा केसवा अवत् संजे पंचायती सेरी ऐनार तीर्मान बिड़ु गौड्नो शान भोगन न्याय अलू वे ताने नोड़व नहीं सरी इवते न्याय मर्रे वी अडवट आते नाड़ सप्लम कब्बली आगे आमकेनते माबिड़वा गौड़ एंतवन तड़ियों ना कर्दे हंगो ऐनो देवर केस नु अस्टे नौ नम्बेनो सरी अंत का देवर कार्य यंटे तक नड़द आमके अदे हौदल हे माव हाउद आयतु नाक दिन मतकिंत इन बे हं आगे सप्लम जात्र मुगद मारने दिन आगे इेन लख इंत मतलब नम्बर वे ना गौड़ मान बीजी कुंदर अली तनक वंटर यहा नन मगनू न्याय मुंे निलो धैर्य इलाते नन मग हूट मुनि आम कव लखन ताड़ कल सरी लखन ऐल कल मकसण सर बड्डे मकल काली कार्यवासी कते काल कटोलवा अदेन और बिगुंदिष्ट हाकद्रायतो आयतु हे माव बिड़े अंद्रे इवते इवते मार्तीने इदारगू हेळबेड होगु ए सदा बुद्धि नंजिन कर्कं बा होगु
ನೋಡು ನಂಜಿ, ಏನೋ ಇಸ್ಗಳಗೆಲ್ಲ ಆಗಿದ್ದಾಗೋಯ್ತು. ನಿನ್ನ ಮಗಳು ಬೇಕು ಅಂತ ನನಗಾಗದ ಆ ಲಕ್ಕನ ಮಾತು ಕೇಳ್ಕೊಂಡು ಕುಣಿದ್ಲು ಅಂತ. ಹ್ಮ್, ಏನೇ ಆದರೂ ತಲತಲಾಂತರದಿಂದ ನಮ್ಮನೆ ಅನ್ನ ತಿಂದು ಬೆಳೆದಿರೋರು ನೀವು, ಅದನ್ನ ಮರಿಬೇಡ. ಅದೆಲ್ಲ ಇಲ್ಲ ಅನ್ನಕ್ಕೆ ಆದದ ಗೌಡ್ರೆ, ಇರೋಳು ಬ್ಲಿಂಗ್ ಆದ್ಲಲ್ಲ, ಅವಳು ನಿನ್ನ ಯಾರು ಕಟ್ಕೊಂತಾರೆ ಹೇಳಿ. ಅದೆಲ್ಲ ಯೋಚನೆ ಮಾಡಬೇಡ, ನಾನಾಗ್ಲೇ ಒಂದು ಗಂಡನ್ನು ಯೋಚನೆ ಮಾಡಿ ಇಟ್ಟಿವ್ನಿ. ಅದ್ರ ಖರ್ಚು ವೆಚ್ಚ ಎಲ್ಲ ನಂದೇ ಆಗ್ಲಿ, ಇದೊಂದ್ಸಲ ನನ್ನ ಮಾನ ಕಾಪಾಡ್ಬಿಡು. ಅಲ್ಲ ಕಣ್ರಪ್ಪ, ನಿಮ್ಗೂ ಇರೋಳು ಒಬ್ಳೇ ಮಗಳು, ಅವಳಿಗೆ ಏನಾದ್ರೂ ಹಿಂಗ ಆಗಿದ್ದಿದ್ರೆ. ಬಿಡ್ತು ಆಗಿದ್ದೆಲ್ಲ ಮರ್ತ್ಬಿಡು, ಈಗ ನಾವ್ ಹೇಳ್ದಂಗ್ ಕೇಳಿದ್ರೆ ನಿನ್ ಸಾಲನು ತೀರ್ತದೆ, ನಿನ್ನ ಮಗಳ ಮದುವೆ ಸಲೀಸ್ ಆಗಂಗ್ ಮಾಡ್ತೀನಿ. ಹಂಗೆ ಆಗ್ಲಿ ಬಿಡ್ರಪ್ಪ, ನನ್ ಮುನಿ ಏನಂತದೋ ಏನು ಕಾಣೆ. ಅವಳಿಗೂ ಎಲ್ಲ ಒಪ್ಸಿ ನಾಳೆ 1 ತಾರೀಕು ಮನೆ ತಾಗ ಬಾ. ಆಯ್ತು, ನಾಳೆ ಜಾತ್ರೆ ಕಾಯ ಏನಾರ ಕೊಡ್ತೀನಿ. ಏನಮ್ಮಿ ಮುನಿಗಿನ ಮೈ ಸರಿಲ್ವಂತೆ, ಈಗ ಹೆಂಗವಳೆ? ಹೂಕಂಡ್ರವ, ಹುಷಾರಿರ್ಲಿಲ್ಲ, ಈ ವಸಿ ವಾಸಿ. ಇಲ್ಲಡು, ನಾಳೆ ಮುನಿನ ಇಲ್ಲಿ ಊಟ ಕರ್ಕೊಂಡು ಬರ್ಲೇಬೇಕು. ಆಗಲ್ರವ, ನೋಡು ಮುನಿ, ಬಡವ್ರ ಕೋಪ ದವಡೆಗ್ ಮೂಲ ಅಂತ ನಾವೀಗ ಏನ್ ಕೋಪ ಮಾಡ್ಕೊಂಡ್ರೆ ಏನ್ ಬಂತು ಹೇಳು? ಸಾಲ ಅನ್ನೋದೇನ್ ತೀರೋದಾ? ಅಮ್ಲಿನೋ ತುಂಬೆ ಸೊಪ್ಪು ತಿನ್ಕೊಂಡು ಕಾಲ ಹಾಕ್ಬೇಕು. ಆ ಲಕ್ಕಪ್ಪನವ್ರು ಬಂದ್ರೆ ಈ ಗಾಳಿ ಗಂಟ್ಲೆಲ್ಲ ನಮ್ಗೆ ಯಾಕೆ ಅಂತ ಹೇಳ್ಬಿಡೋದೇ ಸರಿ ಅಲ್ವಾ ಮುನಿ? ಏನವ ಹಿಂಗ್ ಹೇಳ್ತೀಯ? ಲಕ್ಕಪ್ಪ ದ್ಯಾವ್ರಂತ ಮನ್ಸ, ಅವ್ರಿಗಾಗ್ಲಿ ಹೇಳ್ತೀನಿ ಅಂತ ಮಾತ್ ಕೊಟ್ಟು ಈಗ ಇನ್ನೊಂದ್ ಆಡಿದ್ರೆ ನಾವು ಮನಸ್ಸರಾತೀವಿನವ? ಹಂಗಲ್ಲ ಕಣ್ಮುನಿ, ಆ ಲಕ್ಕಪ್ಪನವ್ರು ನೆನ್ನಗ್ ಮೊನ್ನೆವ್ರು. ಗೌಡ್ರಿ ಅಂತವ್ರು ಆದ್ರೂ ನಿಮ್ ತಾತನ್ ಕಾಲದಿಂದ ಅವ್ರ ಮನೆ ಅನ್ನ ತಿನ್ ಬೆಳೆದವ್ರು ಕಣವ್ವ. ಆ ಋಣ ಈ ಜನ್ಮದಲ್ಲಿ ತೀರ್ದೆ, ಅದಕ್ಕೆ ನಮ್ಗಿನ್ ಕೂರ್ಸ ಇಕ್ಕವ್ರೆ, ನಾವ್ ಮೈ ಬಗ್ಸ್ ಗೇದಟ್ಗೆ ಇಕ್ಕಿರೋದು. ಅದಕ್ಕೀಗ ಅವ್ರು ಮಾಡಿದ್ನೆಲ್ಲ ಮಾಡಿಸ್ಕೊಂಡ್ ಬದುಕಿರು ಅಂತೀಯನವ? ಅರ್ಗಿ ಸಾಕಿಲ್ಲ, ನೀನೇನ್ ಬೇಕಾರ ಮಾಡ್ಕ, ನಾನ್ ಮಾತ್ರ ಲಕ್ಕಪ್ಪನವ್ರ ಮಾತಕ್ ತಪ್ಪೋ ಮಗಳಲ್ಲವ. ಹಂಗಾರೆ ಅವ್ ನಿನ್ನೆ ಗೆಲ್ಲಿ ಬಿಡು. ಮುನಿ ಮುನಿ. ಯಾರ್ಲಾ ಅದು? ನಾನ್ ಮುನಿ. ಕೂಗಾಕ್ಬೇಡ, ಲಕ್ಕಪ್ಪನವರು ನಿನ್ನ ಒಡೆಯರ್ ಬಾವಿತ ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ಬಿರ್ಬಿರನ್ ಬರ್ಬೇಕಂತೆ, ಅವ್ರ ಕುರಿ ಕಡಿಯೋಷ್ಟ್ರಲ್ಲಿ ಸಪ್ಲಮ್ನ ಇರ್ಬೇಕಂತೆ. ಅದಕ್ಕೆ ಆಯ್ತು ನಡಿ ಹುಡ್ಗ. ಜಾಗ ನನ್ ಗೊತ್ತಿಲ್ಲ, ನೀನೇ ನಡಿ ಮುಂದೆ. ಇಷ್ಟ ಬಲಕ್ಕೆ ಹುಡುಗ.
ಅದಕ್ಕೇನಂತೆ ನನ್ನ ಮೇಲೆ ಅದೆಂತ ನ್ಯಾಯ ಮಾಡಾರೋ ಮಾಡ್ಲಿ, ಸಂಜಿಕೇನು ಈಗಲೇ ಆದ್ರೂ ಸೈ ಬತ್ತಾರಂತೆ. ನೋಡ್ಲಾ, ಈಗೇನು ಬೇಡ, ಸಂಜಿಕ್ಕೆ ನ್ಯಾಯದ ಕಟ್ಟೆ ತಾವ್ ಬರ್ಬೇಕಂತೆ ಅಂತ ಹೇಳ್ಬಿಟ್ಬಾವು. ಆಯ್ತು ನೋಡ್ಲಾ, ಹಂಗೆ ಸಂಜಿಕ್ ನ್ಯಾಯ ಅದೆ ಅಂತ ಊರಾಗೆಲ್ಲ ಸಾಲ್ಬಿಟ್ಬಾ. ಸಾಯಂಕಾಲಕ್ಕೆ ಗೌಡ್ರ ಮೇಲೆ ಪಂಚಾಯತಿ ಐತ್ರಪ್ಪ, ಬರೋರೆಲ್ಲ ಬರ್ಬೋದ್ರಪ್ಪ. ಮುನಿನು ಅವ್ರವ್ವ ಎಲ್ಲಿ? ಮುನಿ ಕಾಣ್ದಂಗಾಗವಳೆ, ಅವ್ರವ್ವ ಹುಡ್ಕೊಂಡೋಗವಳೆ. ಹೋಗಿ ಬ್ಯಾಗ್ ಎಲ್ಲ ಕಪ್ಪನ್ ಕರ್ಕೊಂಡು ಬಾ. ಅದೇನೋ ನ್ಯಾಯ ಶುರು ಮಾಡಿ. ಏನಪ್ಪಾ ಲಕ್ಕ, ನಿಂದೇನಿದೇನು ಸಭೆ ಮುಂದೆ ಇಡು. ನಾನ್ ಯಾರ್ಗಾದ್ ಪಂಚಾಯತಿ ಕರಿಬೇಕಂತಿದ್ನೋ ಅವರೇ ಊರದಿಲ್ದಂಗಾಗವ್ರೆ, ಅದಕ್ಕೆ ಪಂಚಾಯತಿ ನಿವಾಸಿ ಮುಂದಕ್ಕೆ ಹಾಕಿ. ಏ ಲಕ್ಕ, ತಲೆ ನೆಟ್ಕದೆ ತಾನೆ, ನಾ ಯಾರು ಅಂತ ತಿಳ್ಕೊಂಡಿದ್ದಿ? ನನ್ನ ನ್ಯಾಯ ಕರೆದಿದ್ದಲ್ದೆ ಮುಂದಕ್ಕೆ ಬೇರೆ ಹಾಕಲ್ತೀಯ? ನಾನೇ ನಿನ್ ಜೀತ ಆಳೆಲ್ಲ, ನಿನ್ ಯೋಗ್ಯ ಏನಂತ ಊರ್ ಜನಕ್ಕೆ ಗೊತ್ತದೆ. ಮುನಿ ಜೊತೆ ಒಡೆಯರ್ ಭಾವಿತಾವಿದ್ದದ್ದು, ಅದ್ರ ಮೇಲೆ ನನ್ನ ಮುಖಕ್ಕೆ ಬೇರೆ ಮಸಿ ಬರೆಯಕ್ ಬಂದಿದ್ಯಾ? ಸಾಕ್ ಮುಚ್ಚಯ್ಯ ನಿನ್ ಬಾಯ. ನೀನ್ ಯೋಗ್ಯ ಅನ್ನೋದು ಊರಿನ ಜನಕ್ಕೆ ಗೊತ್ತದೆ. ನೋಡಿ, ಪಂಚಾಯತಿಯವ್ರ ಹತ್ರ ನನ್ನೊಂದು ಮಾತು, ಮುನಿನ್ ಕಾಂಡಂಗ್ ಮಾಡಿದವ್ರು ಗೌಡ್ರೆ ಅಂತ ನನ್ನ ಅನುಮಾನ. ಸೂಳೆ ಮಗನೇ. ಆಯ್ತು, ಪಂಚಾಯತಿಯವ್ರ ಹತ್ರ ಆದ್ರೆ ಹಾರಾಡ್ತೀನಿ. ಪೊಲೀಸ್ನವ್ರು ಬರ್ಲಿ, ಅವ್ರ ಮುಂದೆ ನಿನ್ ಹಾರಾಟನ ನಾನು ನೋಡ್ತೀನಿ. ಹೇಳಿ ಗೌಡ್ರಿ, ನನ್ ಕಂದ ಏನ್ ಪಾಪ ಮಾಡಿತ್ತು ಅಂತ ಹೇಳಿ ಗೌಡ್ರಿ. ಅವ್ಳ ಬಾಳ್ ಹಾಳ್ ಮಾಡಿದ್ರಿ, ಇವಾಗ ಅವ್ರ ಕುಕ್ಕೆ ಮುಂದೆ ಬಾವಿ ಹಾಕ್ತಿದ್ರಲ್ಲ ಗೌಡ್ರಿ, ನಿಮ್ಗೆ ಹೆಂಗ್ ಮನಸ್ ಬಂತು ಗೌಡ್ರಿ? ಹೇಳಿ ಗೌಡ್ರಿ, ನಿಮ್ ಕಳ್ಳಿದ್ದೆ ಅದೇ ಗೌಡ್ರಿ. ಹೇಳಿ ಗೌಡ್ರಿ, ನನ್ ಕಂದನ್ ಕೊಟ್ಬಿಡಿ ಗೌಡ್ರಿ. ಗೌಡ್ರಿ, ನನ್ ತಾಯಿವರೆಗೂ ಜೀತ ಮಾಡ್ಕೊಂಡಿರ್ತೀನಿ, ನನ್ ಕಂದನ್ ಕೊಡಿ ಗೌಡ್ರಿ. ಬನ್ನಿ ಗೌಡ್ರಿ, ಬನ್ನಿ ಗೌಡ್ರಿ. ಕೊಲೆ ವಿಚಾರ ಪಂಚಾಯತ್ ಇದಲ್ಲ, ಪೊಲೀಸ್ನವ್ರು ಬಂದ್ಮೇಲೆ
ನಮ್ಮನೆ ಅನ್ನ ತಿಂದು ನಮಗೆ ಎರಡು ಬಗೆ ಕೊಂಡವನೆ. ನಾವೇನಂತದ್ ಮಾಡಬಾರ್ದು ಮಾಡಿದ್ವಿ ಅವನಿಗೆ ಅಂತ. ಯಾರವ ಏನವ ಆಯ್ತು? ಅವನೇ ಲಕ್ಕ ಅನ್ನೋನು. ತುಂಬಾ ಒಳ್ಳೆಯವನು ಅಂತ ಕೊಂಡಾಡ್ತಿದ್ಯಲ್ಲ, ಈಗ ನೋಡು ಏನ್ ಮಾಡ್ತಾ ಕುಂತವನೆ ಅಂತ. ನಾಲ್ಕ ದಿನ ಆದ್ರೂ ನನ್ನ ಜೈಲಿಗೆ ಕಳ್ಸೇ ತೀರ್ತಾನಂತೆ. ಅದಕ್ಕೆಲ್ಲ ಜಗ್ಗವನು ನಾನಲ್ಲ. ಯಾವ ಪೊಲೀಸ್ನವ್ರು ಬಂದು ಏನ್ ಮಾಡ್ಕೋತಾರೋ ನೋಡೇ ಬಿಡ್ತೀನಿ. ಆದ್ರೆ ಈ ಸೂಳೆ ಮಗ ನನ್ನ ತಲೆ ಮ್ಯಾಗ ಗೂಬೆ ಕುಣ್ಸಕ್ ಹೊಂಟವನಲ್ಲ. ಅವರಪ್ಪನು ಇಲ್ಲ ಇನ್ಯಾರನ್ನಾದ್ರೂ ಕರೆಸಿ ಒಂದ್ ಮಾತು ಹೇಳ್ಸಿ. ಇಲ್ಲ ಇಲ್ಲ, ಎಲ್ರು ನನ್ನ ಮ್ಯಾಲ ಹಾಗೆ ಆಗ ನಿಂತವ್ರೆ. ಬಿಡು, ಯಾವ್ರವನೇ ಆದಂಗಾಗ್ಲಿ. ಲಕ್ಕ ನನ್ನ ಮಾತನಂತೂ ತೆಗ್ದಾಕಿಲ್ಲ ಅಂತ ನನ್ಗನ್ಸ್ತದೆ. ನಾಳೆ ಒತ್ತಾರಿಕೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ನ. ಅರೀತ್ ಕಂದ, ನೀನು ನೀನ್ ಹೋಗೋದ್ ಸರಿನ? ಹೋದ್ರು ನಿನ್ ಮಾತನ ಅವ್ನ್ ಕೇಳ್ತಾನ? ಒಬ್ಳೆ ಹೆಂಗೋಯ್ತೀಯ? ರಾತ್ರಿನೇ ಬೆಟ್ಟಕ್ ಹೋದ್ನಂತೆ. ಒಂದ್ಸಲ ನೋಡೇ ಬಿಡೋದಾ? ನಂಗೇನು ಭಯ ಇಲ್ಲ. ಕೋಳಿ ಕೊಕ್ಕೇನಕ್ ಮುಂಚೆ ಚಿಕ್ಕಸಿದ್ದಿನ್ ಕರ್ಕೊಂಡು ಹೋಗ್ಬಿಟ್ ಬರ್ತೀನಿ. ಇಲ್ಲ ಅಂದ್ರೆ ಪೊಲೀಸ್ನವ್ರು ಬಂದ ಮೇಲೆ ಇಲ್ಲದ ಗಾಳಿ ಗಂಟ್ಲಾಯ್ತದೆ. ಆಮೇಲೆ ನಾವಿದ್ರು ಒಂದೇ, ಸತ್ರು ಒಂದೇ ಅಲ್ವಾ? ಹಂಗ್ ಮಾಡು ಮಗ, ಹಿತ್ಲ ಕಡೆಯಿಂದ ಅವನ್ ಕರಿತೀನಿ. ಹೋಗ್ಬಿಟ್ಟು ಬಂದ್ಬಿಡು, ನಿಮ್ಮ ಅಪ್ಪನ್ ಗೊತ್ತಾಗೋದ್ ಬೇಡ. ಉಸಾರು ಆಯ್ತು, ಹಂಗೆ ಆಗ್ಲಿ. ಹೀಗೆ ಮುಡಿದವಳೆ ಅರುಷಲಿ ನಡೆದವಳೆ ಮಲ್ಲಿಗೆ ಮುಡಿದವಳೆ ಅರುಷಲಿ ನಡೆದವಳೆ ಹುಟ್ಟಿನಗೆ ಬೀರುತ್ತ ನಡೆದವಳೆ ಗೆಳೆಯಾನ ನೆನೆಯುತ್ತ ಮೈ ಮರೆತವಳೆ ಲಕ್ಕಾನ ಬಲವಿಗೆ ಜಪ್ಪ ಲಕ್ಕಪ್ಪನ ಮನೆಯಲ್ಲೇ ಲಕ್ಕಪ್ಪನವ್ರ ಮನೆಯಲ್ಲ ಲೈತೆ ಚಿಕ್ಸಿದ್ದ ನಾನ್ ಬರೋ ತನಕ ಈ ಮರದಡಿಯಲ್ಲಿ ಕುಂತೀರಿ. ಆಯ್ತು. ರಾಮ ಬಯಸುತ್ತ ಬಂದಾಳ ಇನಿಯಾನ ಬಯಸುತ್ತ ಬಂದಾಳ ಗೆಳೆಯಾನ ಅರಸುತ್ತ ಬಂದಾಳ ಗೆಳೆಯಾನ ಅರಸುತ್ತ ಬಂದಾಳ ಗೆಳೆಯಾನ ಪ್ರಿಯಳ ಪ್ರಿಯಳ ಪ್ರಿಯ ಗೌರಿ ನೀನು ಯಾಕೆ ಬರಬಾರ್ದ? ಬರಬಾರ್ದು ಅಂತ ಬಂದಿಲ್ಲ ಅಂತ. ಹಿಂಗೆ ಬಾಗ್ಲ ನೆಲೆಸ್ತೀಯೋ, ಒಳಗೆ ಕರಿತೀಯೋ? ಬಾಬಾ, ನಾನೇನು ಮಹಾರಾಜನೂ ಅಲ್ಲ, ಇಲ್ಲ ನಿಮ್ಮ ಅಪ್ಪನಂಗೆ ಊರಿನ ದೊಡ್ಡ ಗೌಡ್ನೂ ಅಲ್ಲ. ನೀ ಯಾಕೆ ಬಂದಿ ಅಂತ ನಂಗೆ ಗೊತ್ತು. ನಿಮ್ಮ ಅಪ್ಪನೇ ಕಳಿಸಿರ್ಬೇಕು. ಹ್ಮ್. ಇಲ್ಲ, ನಮ್ಮ ಅಪ್ಪನಿಗೆ ಇದು ಗೊತ್ತಿಲ್ಲ, ನಾನಾಗೆ ಬಂದೆ. ಸುಳ್ಳು ಹೇಳ್ತಾ ಇದೀಯ? ದೇವರಾಣಿಗೂ ಸುಳ್ಳಲ್ಲ. ಹೋಗ್ಲಿ, ಯಾಕೆ ಬಂದೆ? ಯಾಕೆ ಬಂದಿದ್ದು ಅಂತ ನಂಗೆ ಗೊತ್ತು ಅಂದ್ರೆ ನಿಮ್ಮ ಅಪ್ಪನ ಮೇಲೆ ದೂರು ಕೊಡೋದು ಬೇಡ ಅಂತಾನೆ ನಿನ್ ಮಾತು. ನಾನಾಗ್ಲೇ ರಾತ್ರಿನೇ ಬೆಟ್ಟದ ಪೊಲೀಸರ ಹತ್ರ ದೂರು ಕೊಟ್ಟಾಯ್. ಬೇಡಲಕ್ಕ, ನನ್ ಮುಖನಾದ್ರು ನೋಡಿ ಹಂಗಾಗ್ದಂಗೆ ಮಾಡು. ನೋಡು ಗೌರಿ, ನಿಮ್ಮಪ್ಪ ಮಹಾ ನೀಚ. ಅವನ ಹೊಟ್ಟೆ ಒಳಗೆ ನೀನದು ಹೆಂಗ್ ಹುಟ್ಟಿದೆಯೋ ನಾ ಬೇರೆ ಕಾರಣ. ಅವನು ಮಾಡಿದ ಪಾಪ ಅವನು ಅನುಭವಿಸ್ಲಿ. ಇಲ್ಲ ಲಕ್ಕ, ಅವನಿಗೆ ನಾನು ಮಾತು ಕೊಟ್ಟು ಬಂದಿದ್ವಿ ಲಕ್ಕ, ನನ್ನ ಮಾತು ನಾನು ತೆಗ್ದಾಕಲ್ಲ ಅಂತ.
ವಾಪಸ್ ತಗೊಂಡಿವ್ನಿ ಅಂತ ಹೇಳು ನಿಮ್ಮಪ್ಪಂಗೆ. ಗೌರ ಹೋದ ಕೆಲಸ ಹಣ್ಣಾಯ್ತೋ ಕಾಯಾಯ್ತೋ? ಏನಾಯ್ತು ಕಂದ? ಎರಡು ಆಯ್ತವ. ಹಂಗಂದ್ರೆ ಲಕ್ಕ ನಿನ್ ಮಾತು ಕೇಳಿಲ್ವಾ? ಕೇಳ್ದ? ಅವನು ಅಪ್ಪಂಗೆ ಏನು ಆಗ್ದಂಗೆ ನೋಡ್ಕೋತೀನಿ ಅಂತ ಪೊಲೀಸ್ನವ್ರು ಬರಕ್ಕಿಲ್ವಂತೆ. ಸದ್ಯ ಬಿಡು, ಮತ್ತ್ಯಾಕೆ ಸಪ್ಕಿದ್ಯ ಮಗ? ಅಷ್ಟು ದೂರದಿಂದ ನಡ್ಕೊಂಡು ಬಂದಲ್ಲ ಅದಕ್ಕೆ. ಎಲ್ಲ ಮುಗ್ದೋಯ್ತು. ಮುನೀನ ಊನು ಬಿಟ್ರು, ಲಕ್ಕಪ್ಪನೇ ಎಲ್ಲ ಖರ್ಚು ಹಾಕೊಂಡಿದ್ರು. ಯಾಕೆ ಹಿಂಗ್ ಮಾಡ್ದೆ ಅಂತ ಯಾರೆಷ್ಟು ಕೇಳಿದ್ರು ಲಕ್ಕಪ್ಪ ಚಪ್ಪ ಅಂದ್ರು ಬಾಬಿಲಿಲ್ಲ ಅಂತೀನಿ. ಪೊಲೀಸ್ನವರು ಇವನ ಮಾಮನ ಮಕ್ಕಳು ನೋಡು, ಅವ್ರು ಯಾರು ಬರ್ಲಿಲ್ಲ ಅದಕ್ಕೆ ಹಿಂಗ್ ಬಂದ್ ಮಾಡವನೆ. ಇರ್ಬೋದು ಇರ್ಬೋದು. ಯಾಕೆ ಗೌರಿ ಯಾಕೆ ಹಿಂಗ್ ಬೆಳಗಿನ ಒಂದೇ ಸುಮ್ನೆ ಸೋಕ ಮಾಡಿಯೇ? ಹೇಳ್ತಿದ್ರೆ ನೋಡು ನನ್ನಾಣೆ. ಹೆಂಗ್ ಕೇಳಲ್ಲವ್ವ, ನಂದು ಮುನಿ ಪಾಡೆ ಆಯ್ತು. ಅಯ್ಯೋ ದೇವ್ರಿ, ನನ್ ಕಂದನಿಗೆ ಯಾಕಿಂತ ಪಾಡ್ತೀನಿ ಅವ್ವ? ನೋಡ್ದೇನೆ ಹೆಂಗಾಯ್ತು, ನಂಗೇನೋ ಮಾಡ್ತೀನಿ ಅನ್ನಲ್ಲ ಹೋಸಂದೋಯ್ತು. ಯಾಕಂಗ್ ನೋಡ್ತಾ ಇದ್ದಿ, ಏನಾಯ್ತು? ಆಯ್ತು, ಏನಾಗ್ಬಾರ್ದಾಗಿತ್ತು ಅದೇ ಆಗೋಯ್ತು. ನೀವು ಮಾಡಿದ ಪಾಪಕ್ಕೆ ನನ್ ಕಂದ ಈಗ ಹಾಳಾಗಿ ಕೂತದೆ. ಏನಾಯ್ತ ಗೌರಿಗೆ, ಏನಾಯ್ತು ಗೌರು ಗೌರು ಏನಾಯ್ತವ, ಏನಾಯ್ತು ಮಗಳೇ? ನನ್ ಗೌರಿನ ನೀನೇ ಕೈ ಹಿಡ್ ಕಾಪಾಡ್ತೀನಿ ಅಂತ ಭಾಷೆ ಕೊಡ್ತೀಯ? ಖಂಡಿತ ಗೌರಿ. ಬೇಡದ ಲಕ್ಕಗೆ ಗೌರಿಯ ಕೊಟ್ಟಿಲ್ಲ, ಹಿಂದೆಗೆ ಮುಕ್ಕೈದೆ ಪ್ರೀತಿ, ಮಳ್ಳಿನ ಮಕ್ಕಳು ಎಲ್ಲಾ